Namaskar, Yusuf, Swagata, Kannada, DriveSpark. This is Bharadwaj, and those are the new Mahindra Scorpio-N. And now we will be here our own Chakan plant. Only even the car bagging get put into details for today. Bani Shurumana, starting off with the design. So, you will not be concerned the exterior design. One ಸಖತ್ ಅಟ್ರಾಕ್ಟಿವ್ ಅಂಡ್ ಮಸ್ಕ್ಯುಲರ್ ಡಿಸೈನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಹೆಡ್ ಲೈಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ ಇ ಡಿ ಪ್ರೊಜೆಕ್ಟರ್ಸ್ ಆ್ಯಂಡ್ ಎಲ್ ಇ ಡಿ ರಿಫ್ಲೆಕ್ಟರ್ಸ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಸಿಗೋದು ಒಂದು ಎಲ್ ಇ ಡಿ ಡಿ ಆರ್ ಎಲ್ ಆ್ಯಂಡ್ ನಿಮಗೆ ಒಂದು ಕಾರ್ನರಿಂಗ್ ಲ್ಯಾಂಪ್ ಮತ್ತು ಒಂದು ಫಾಗ್ ಲ್ಯಾಂಪ್ ಏನಿದೆ ಅದರ ಫಂಕ್ಷನ್ಸ್ ನೋಡೋಕ್ಕೆ ಸಿಗುತ್ತೆ. ಲಾರ್ಜ್ ಗ್ರಿಲ್, ನಿಮಗೆ ಒಂದು ವರ್ಟಿಕಲ್ ಫ್ಲಾಟ್ ಗ್ರಿಲ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸ್ಕಾರ್ಪಿಯೋ ಆ್ಯಂಡ್ ಬ್ಯಾಟ್ ಒಂದು ಬ್ಲ್ಯಾಕ್ಡ್ ಔಟ್ ಗ್ರಿಲ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು 18 ಇಂಚ್ ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ. ತುಂಬ ಸ್ಟ್ಯಾಂಡ್ ಸಖತ್ತಾಗಿದೆ ಒಂದು ಮಸ್ಕ್ಯುಲರ್ ಲುಕಿಂಗ್ ಅಲಾಯ್ ವೀಲ್ಸ್. ಆ್ಯಂಡ್ ನಿಮಗೆ ಒಂದು ಸ್ಟ್ರೈಟ್ ಸ್ಟೆಪ್ ಏನಿದೆ ಅದು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಬ್ಲ್ಯಾಕ್ ಕಲರಲ್ಲಿದೆ ನಿಮಗೆ, ಇದೊಂದು ಗ್ರೀನ್ ಕಲರ್ ಕೂಡ ಕಾಣುತ್ತೆ. ಆ್ಯಂಡ್ ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅದೊಂದು ರೆಡ್ ಕಲರ್ ಕೂಡ ಇದೆ. ಸೊ ಬಹಳಷ್ಟು ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರ ಒಂದು ಸೈಡ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಸಖತ್ತೊಂದು ಬೋಲ್ಡ್ ಲುಕ್ ಇದೆ ಅಂತ ಹೇಳ್ತೀನಿ. ಸೊ ಇದೊಂದು ಸೈಡ್ ಡಿಸೈನ್. ಆ್ಯಂಡ್ ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ. ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೇನ್ ಇರೋದ್ರಿಂದ ನಾನು ಒಂದು ಈ ವಾಕ್ರೌಂಡ್ ಏನಿದೆ ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೇನ್ ಇದೆ. ಎಲ್ ಇ ಡಿ ಟೇಲರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸೈಡ್ ಹಿಂಜ್ ಡೋರ್ಸ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ, ಸೈಡ್ ಇಸ್ ಡೋರ್. ಆ್ಯಂಡ್ ನಿಮಗೆ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಆ್ಯಂಡ್ ಒಂದು ಸ್ಕಾರ್ಪಿಯೋ ಲೋಗೋ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಮುಂದೆ ಕೂಡ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ ನಿಮಗೆ, ಅದು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸ್ಕಾರ್ಪಿಯೋನ್ ಬ್ಯಾಡ್ಜಿಂಗ್. ಆ್ಯಂಡ್ ಇನ್ನು ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ವಲ್ಪ ನಿಮಗೆ ಒಂದು ಬೂಟ್ ಸ್ಪೇಸ್ ಕಡಿಮೆ ಅನ್ಸ್ಬೋದು. ಯಾಕಂತಂದರೆ ಇದೊಂದು 3-7 ರೋ ಇಲ್ಲಿ ನಿಮಗೆ ಆ್ಯಕ್ಚುಲಿ ಕ್ಯಾಪ್ಟನ್ ಶೇರ್ ಇದೆ, ಅದಕ್ಕೇ ಒಂದು 1, 2, 3, 4, 5, 6 ಸೀಟ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಆ್ಯಕ್ಚುಲಿ ಮಿಡ್ಲ್ ರೋನಲ್ಲಿ ಬೆಂಚ್ ಸೀಟ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಬಟ್ ಈ ಒಂದು ರೇರ್ ಸೀಟ್ ಏನಿದೆ ಇದನ್ನು ಟಂಬಲ್ ಮಾಡ್ಬೋದು ತುಂಬ ಈಸಿಯಾಗಿ. ಅಕಸ್ಮಾತ್ ನೀವು ಒಂದು ರಿಯರ್ ನೋಡಬೇಕು ಅಂತಂದರೆ ರಿಯರ್ ಬೂಟ್ ಸ್ಪೇಸ್ ಆ ಥರ ಇದೆ ಅಂತ ಅದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಬೂಟ್ ಸ್ಪೇಸ್ನ ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಇನ್ನು ಒಂದು ಈ ಬೂಟ್ನ ನೀವು ಆ್ಯಕ್ಚುಲಿ ಸೀಟ್ನ ಆರಾಮಾಗಿ ಫೋಲ್ಡ್ ಕೂಡ ಮಾಡ್ಬೋದು. ಇದನ್ನು ಲ್ಯಾಚ್ನ ಇದು ಮತ್ತು ನೀವು ಇಲ್ಲಿ ಒಂದು ಇನ್ನೊಂದು ಲ್ಯಾಚ್ ಇದೆ, ಇದನ್ನು ಎಷ್ಟು ಅಂತಂದರೆ ಆರಾಮಾಗಿ ಸೀಟ್ನ ನೀವು ಫೋಲ್ಡ್ ಮಾಡಿಬಿಟ್ಟು ಬೂಟ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸೊ ಇದು ಒಂದು ಬೂಟ್ ಸ್ಪೇಸ್ ಬಗ್ಗೆ ಆಯಿತು. ಇವಾಗ ನೆಕ್ಸ್ಟ್ ನಿಮಗೆ ಒಂದು ಸೀಟ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಅಲ್ಲಿ ನೀವು ಕ್ಯಾಪ್ಟನ್ ಸೀಟ್ ನೋಡಿದ್ರಿ, ಇಲ್ಲಿ ನಿಮಗೆ ಆ್ಯಕ್ಚುಲಿ ಬೆಂಚ್ ಸೀಟ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ. ಸೊ ಫುಲ್ಲು ಬೆಂಚ್ ಸೀಟ್ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಅಗೇನ್ ಒನ್ ಟಚ್ ಟಂಬಲ್ ಫಂಕ್ಷನ್, ಈಸಿಯಾಗಿ ಇಲ್ಲಿ ಟಂಬಲ್ ಮಾಡ್ಬೋದು. ಆ್ಯಂಡ್ ಬೆಂಚ್ ಸೀಟ್ ಇದು ನಿಮಗೆ ಆಮ್ರೆಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ರೇರ್ ಸೀಟ್ದು ಒಂದು ಝಲಕ್. ಆ್ಯಂಡ್ ಇಲ್ಲಿ ನಿಮಗೆ ಡೋರಲ್ಲಿ ಎಲ್ಲ ಕಡೆ ಸಾಫ್ಟ್ವೇರ್ ಮೆಟೀರಿಯಲ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಡ್ರೈವರ್ ಕಾಕ್ಪಿಟ್ ಬಗ್ಗೆ ಮಾತಾಡಬೇಕು ಅಂದರೆ ಸಬ್ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಎಲೆಕ್ಟ್ರಿಕ್ ಸನ್ರೂಫ್, ಮತ್ತು ನಿಮಗೆ ಒಂದು ಮಲ್ಟಿಫಂಕ್ಷನ್ ಸ್ಟೇರಿಂಗ್ ವೀಲ್ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ನಿಮಗೆ ಮಲ್ಟಿಫಂಕ್ಷನ್ ಕಂಟ್ರೋಲ್ಸ್ ಕೂಡ ಇದೆ, ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಆಡಿಯೋ ಎಲ್ಲದಕ್ಕೂ. ಆ್ಯಂಡ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕು ಅಂತ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು ಇಂಡಿವಿಜುವಲ್ ಎ ಸಿ ಸೆಕೆಂಡ್ ಒಳಗೆ ಡ್ಯುಯಲ್ ಜೋನ್ ಎ ಸಿ ಸಿಗುತ್ತೆ. ನೆಕ್ಸ್ಟ್ ಇದರ ಒಂದು ಡ್ರೈವರ್ ಕಾಕ್ಪಿಟ್ಗೆ ಹೋಗ್ತೀನಿ. ಸೊ ಡ್ರೈವರ್ ಕಾಕ್ಪಿಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ನಿಮಗೆ ಇಲ್ಲಿ ಕಾರ್ ಆಪರೇಟೆಡ್ ಸೀಟ್ ಸಿಗುತ್ತೆ ಡ್ರೈವರಲ್ಲಿ. ಸೊ 6-way ಪಾರ್ ಅಡ್ಜಸ್ಟಬಲ್ ಸೀಟ್ ನಿಮಗೆ, ಆಮೇಲೆ ಲಂಬ ಸಪೋರ್ಟ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಇದೊಂದು ಸ್ಟೇರಿಂಗ್ ವೀಲ್, ಆ್ಯಂಡ್ ನಿಮಗೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ಹಾಗೇನು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇಲ್ಲಿ ನಿಮಗೆ ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಎಲ್ಲ ಸಿಗುತ್ತೆ. ಅದ್ರ ಜೊತೆ 70+ ಕನೆಕ್ಟೆಡ್ ಫೀಚರ್ಸ್, ಆಡ್ರಿನಾಕ್ಸ್ ಮಹೀಂದ್ರ ಅವರ ಅಡ್ರಿನಾಕ್ಸ್ ಟೆಕ್ನಾಲಜಿ ಏನಿದೆ ಅದು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. XUV 700 ನೀವು ಇದನ್ನು ನೋಡಿರ್ತೀರಾ. ಸೊ ಸಿಮಿಲರ್ ಆಪ್ಷನ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ನೋಡ್ತಾ ಇದ್ರೆ ಅದು ಒಂದು ಆಟೋಮೆಟಿಕ್ ಗಿಯರ್ ಬಾಕ್ಸ್. ಇದರ ಒಂದು ಪ್ರೈಸಿಂಗ್ ಇನ್ನು ಅನೌನ್ಸ್ ಆಗಿಲ್ಲ, ಪ್ರೈಸಿಂಗ್ ಬಗ್ಗೆ ಹೇಳ್ತೀನಿ ನಿಮಗೆ ಮುಂದೆ ಈ ವಿಡಿಯೋನಲ್ಲಿ. ಇದಕ್ಕೆ ಮ್ಯಾನ್ಯುಲ್ ಟ್ರಾನ್ಸ್ಮಿಷನ್ ಕೂಡ ಪ್ರೈಸಿಂಗ್ ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ XUV 700 ನೀವು ಏನು 3 ಇಂಜಿನ್ ಆಪ್ಷನ್ ನೋಡಿದ್ರೆ ಅದೆಲ್ಲಾನು ಇದರಲ್ಲಿ ಸಿಗುತ್ತೆ. ಸೊ ನಿಮ್ಮ ಡೀಸೆಲ್ ಇಂಜಿನ್ ಆಪ್ಷನ್ ಏನಿದೆ ಮತ್ತು ಪೆಟ್ರೋಲ್ ಇಂಜಿನ್ ಆಪ್ಷನ್ ಏನಿದೆ ಅದೆಲ್ಲನೂ ನಿಮಗೆ ಇದರಲ್ಲಿ ಸಿಗುತ್ತೆ. ಆಲ್ಸೋ ನಿಮಗೆ 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆ್ಯಂಡ್ 6-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದೆ, ಅದು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಸದ್ಯಕ್ಕೆ ಬರೀ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪ್ರೈಸಿಂಗ್ ಮಾತ್ರ ಅನೌನ್ಸ್ ಮಾಡಿರೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾವುದ್ರದ್ದೇ ಪ್ರೈಸಿಂಗ್ ಅನೌನ್ಸ್ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ 4-wheel ಡ್ರೈವ್ ಬರುತ್ತೆ, ನಾಟ್ ಆಲ್ ವೀಲ್ ಡ್ರೈವ್, 4-wheel ಡ್ರೈವ್ ಬರುತ್ತೆ. ಆ ವೇರಿಯಂಟು ಒಂದು ಪ್ರೈಸಿಂಗ್ ಕೂಡ ಅನೌನ್ಸ್ ಮಾಡಿಲ್ಲ. ನೆಕ್ಸ್ಟ್ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. 11.99 19.49 ಲ್ಯಾಕ್ಸ್ ಇದರ ಪ್ರೈಸಿಂಗ್. 19.49 ವಿಲ್ ಬಿ ದ ಟಾಪ್ ಎಂಡ್ ಮಾಡಲ್ ಇವಾಗ ಸದ್ಯಕ್ಕೆ MT-ನಲ್ಲಿ, ಯಾಕೆಂದರೆ ಆಲ್ ವೀಲ್ ಡ್ರೈವ್ ಬಂತು ಅಂದರೆ ಅದಕ್ಕಿನ್ನ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಆಟೋಮೆಟಿಕ್ ಬಂತು ಅಂದರೆ ಅದ್ರದ್ದು ಪ್ರೈಸಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ದೀನಿ. ಇನ್ನು ಬುಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ June 30th ಇದರ ಬುಕಿಂಗ್ ಶುರು ಆಗುತ್ತೆ. ಆ್ಯಂಡ್ ಅರೌಂಡ್ ಫೆಸ್ಟಿವ್ ಸೀಸನ್ ಏನಿದೆ ಆವಾಗ ಡೆಲಿವರಿ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಈ ಒಂದು ಸ್ಕಾರ್ಪಿಯೋ ಬಗ್ಗೆ ಇವಾಗ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ರಿ, ನಿಮಗೆ ಏನನ್ನಿಸುವಂಥ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.